ಆದಿಕಾಂಡ ಆರನೇ ಅಧ್ಯಾಯ 15 16 17 ನೋಡಿ ನಾವು ಮುಂದಕ್ಕೆ ಹೋಗೋಣ ನೀನು ಗೋಫೆರ್ ಮರದಿಂದ ನಾವೆಯನ್ನು ಮಾಡಿಕೊಂಡು ಆ ನಾವೆಯಲ್ಲಿ ಕೋಣೆಗಳನ್ನು ಮಾಡು ಅದರ ಹೊರಭಾಗಕ್ಕೂ ಒಳಭಾಗಕ್ಕೂ ರಾಡವನ್ನು ಅಚ್ಚು ನೀನು ಅದನ್ನು ಮಾಡತಕ್ಕ ಮಾದರಿಯು ಇದೆ ನಾವೆಯ ಉದ್ದವು 300 ಮೊಳ ಅಗಲ 50 ಮೊಳ ಎತ್ತರ 30 ಮೊಳ ಇರಬೇಕು ನೀನು ನಾವೆಗೆ ಕಿಟಕಿಯನ್ನು ಮಾಡಬೇಕು ಒಂದು ಮೊಳದೊಳಗೆ ಅದನ್ನು ಮೇಲ್ಭಾಗದಲ್ಲಿ ಮುಗಿಸಬೇಕು ಅದರ ಪಕ್ಕದಲ್ಲಿ ನಾವೆಯ ಬಾಗಲನ್ನು ಇಡಬೇಕು ಕೆಳಗಿನದು ಎರಡನೆಯದು ಮೂರನೆಯದು ಎಂಬ ಅಂತಸ್ತಗಳನ್ನು ಅದಕ್ಕೆ ಮಾಡಬೇಕು ನಮ್ಮ ಇವಾಗ ನಾವು ನೋಡಿದಂದ್ರೆ ರಾಳ ಏನು ನೋಡಿ ಆಯ್ತು ಪವಿತ್ರಾತ್ಮ ಗೊತ್ತಾಯ್ತು ಹೊರಗಡೆ ಇದ ವಿಷಯ ತಿರ್ಗಾ ನಾವೆಗೆ ಒಂದೇ ಕಿಟಕಿ ಒಂದೇ ಬಾಗಿಲು ಆ ಬಾಗಿಲು ಯೇಸು ಕ್ರಿಸ್ತನ ಗೊತ್ತಾಯ್ತು ಕಿಟಕಿ ಮೇಲೆಯಿಂದ ಒಂದು ಮೊಳೆ ಕೆಳಗಡೆ ಆಗಬೇಕು ಏಕದ ಮೇಲೆ ಅಲ್ಲ ಆ ರೀತಿಯಾಗಿ ಆ ದೇವರು ನಾವು ನೋಡಬೇಕು ಎಂಬುದಕ್ಕಾಗಿ ಆ ಥರ ಮಾಡಿ ನಮ್ಮ ವಿಷಯ ನಾವು ನೋಡಿದ್ದು ಅದಕ್ಕೂ ಸಮವಾಗಿ ಯೋಹಾನ ಸುವಿಶೇಷ 19 ವಾಕ್ಯದಲ್ಲಿ ಇದೆ ಆ ಒಂದು ವ್ಯಕ್ತಿ ಕ್ರಿಸ್ತನ ಕೊರಡೆ ಬಂದಿದ್ದ ಅವನು ಒಳಗಡೆ ಹೊರಗಡೆ ಅವ ಮೇವನ್ನು ಕಂಡಿದ್ದಾನೆ ತಿರುಗಾ ಇನ್ನೊಂದು ವಿಷಯ ನಾನೇ ಬಾಗಿಲು ಹೇಳ್ತಾರೆ ಇದು ಸಂಬಂಧವಾಗಿ ನಾನು ಆ ವಿಷಯ ನೋಡುವಾಗ ಈ ಬಾಗಿಲು ಯೇಸು ಕ್ರಿಸ್ತು ಪರಲೋಕ ಹೋಗಬೇಕೆಂದ್ರೆ ಹೋಗಬೇಕೆಂದ್ರೆ ಬಾಗಿಲು ಯೇಸು ಕ್ರಿಸ್ತು ಈ ಭೂಮಿಯ ಸಮಸ್ಯೆಯಿಂದ ಬಿಡುಗಡೆ ಸಿಕ್ಕಬೇಕೆಂದ್ರೆ ಆ ಒಂದು ಬಾಗಿಲು ಯೇಸು ಕ್ರಿಸ್ತು ಇವಾಗ ನಾವೇ ಇಲ್ಲಿ ಯಾರೆಲ್ಲ ಇತ್ತು ಅವರು ಮಾತ್ರ ಕಾಪಾಡ್ರು ಮತ್ತು ಅವರೆಲ್ಲರೂ ಆ ಸಮಸ್ಯೆಯಲ್ಲಿ ತೀರೋಯ್ತು ಸೊ ಕಾಪಾಡಬೇಕಾದ್ರೆ ಒಂದೇ ಬಾಗಿಲಲ್ಲಿ ನಾವು ಹೋಗಬೇಕು ಎಂಬ ವಿಷಯ ಗೊತ್ತಾಯಿತು ಆ ಕಿಟಕಿ ಒಂದು ಮೊಳ ಕೆಳಗಡೆ ಹಾಕಬೇಕು ಎಂಬ ವಿಷಯ ಬರೆಯಲು ಪುಸ್ತಕ 8 ವಾಕ್ಯದಲ್ಲಿದೆ ದೇವದೂತರಿಂದ ಸ್ವಲ್ಪ ಕೆಳಗಡೆ ದೇವರು ಮನುಷ್ಯನಿಟ್ಟಿದ್ದಾನೆ ಈಗ ನಾವು ನೋಡಿದ್ದು ಅರ್ಥ ನೋಡಿದ್ರೆ ದೇವರ ಕಡೆಯಿಂದ ಸ್ವಲ್ಪ ಕೆಳಗಡೆ ಎಂಬುದು ಅರ್ಥ ಆಗುತ್ತೆ ಆಗ ಅಲ್ಲಿ ಬರೆದಿದ್ದು ದೇವದೂತರಿಂದ ನಮ್ಮ ದೇವರಿಂದ ಸ್ವಲ್ಪ ಕೆಳಗಡೆನೆಲ್ಲ ಬರೋದು ಬೇಕಾಯಿತು ಒಂದು ವೇಳೆ ಚಿಂತೆ ಬರ್ಬೋದು ಆಗ ಹಳೆ ಒಡಂಬಡಿ ಆಗಿರಲಿ ಹೊಸ ಒಡಂಬಡಿ ಆಗಿರಲಿ ದೇವರು ಸ್ವಯವಾಗಿ ಜನಗಳಿಗೆ ಅವರು ತೋರಿಸುವಾಗ ಅವರು ದೇವದೂತನಾಗಿ ತೋರಿಸಿದ ಆದಿಕಾಂಡದಲ್ಲಿ ನೋಡಿದಂದ್ರೆ ಒಂದು ಸಾರಿ ನಾವು ಹಾಗರ್ ಇಸ್ಮಾಯಿಲ್ ಕರ್ಕೊಂಡು ಅಬ್ರಹಾಮನ್ನ ಬಿಟ್ಟು ಹೋಗುವಾಗ ಆ ಇಸ್ಮಾಯಿಲ್ ದಾಹ ಬರೆದು ತೀರೋಗ್ತಾನೆ ಎಂಬ ಚಿಂತೆ ಬರುವಾಗ ನನ್ನ ಮಗ ಹುಡುಗ ಸತ್ತೋಗ್ರು ನೋಡೋಕ್ಕಾಗಲ್ಲ ಅಂತ ಹೇಳಿ ಹಾಗರ್ ದೂರ ಕೂತ್ಕೊಂಡಿರುವಾಗ ಅಲ್ಲಿ ಒಂದು ದೇವದೂತ ಬಂದಿದೆ ಹಾಗರ್ ಯಾಕೆ ಕೇಳ್ತೀರಾ ಅಲ್ಲಿ ನೋಡಿ ನೀರು ಬರ್ತಾ ನೀರು ಕೊಡಿ ಹೇಳಿದರು ಆ ಜಾಗಕ್ಕೆ ಆಗ ಎಲ್ರೋಯಿ ಎಂದು ಹೆಸರು ಹಾಕಿದೆ ಯಾಕೆ ನಾನು ದೇವರ ನೋಡಿದೆ ಎಲ್ರೋಯಿ ಅದಕ್ಕೂ ಅರ್ಥನೂ ಕೊಟ್ಟಿದೆ ದೇವರು ಅನೇಕ ಜಾಗದಲ್ಲಿ ನಾವು ಉದಾಹರಣೆ ಒಂದೇ ಹೇಳಿದ್ರು ಅನೇಕ ಜಾಗದಲ್ಲಿ ದೇವರು ಭೂತನಾಗೇನೆ ಅವರು ಮತ್ತೊಂದು ಪ್ರತ್ಯಕ್ಷವಾಯಿತು ದೇವನಾಗಿ ಅವರು ನೋಡಲು ಸಾಧ್ಯ ಇಲ್ಲ ಹೊಸ ಒಡಂಬಡಿಯಲ್ಲಿಯೂ ಅನೇಕ ಜಾಗದಲ್ಲಿ ಆದರೆ ಇದೆ ಮುಖ್ಯವಾಗಿ ಪ್ರಕಟಣೆ ಪುಸ್ತಕ ನೋಡೋದ್ರಿಂದ ಅಲ್ಲಿ ಇದೆ ನಾನೊಂದು ದೇವತನ ನೋಡಿದ್ರು ಅವನು ಒಂದು ಕಾಲು ಸಮುದ್ರದಲ್ಲಿ ಒಂದು ಕಾಲು ಭೂಮಿಯಲ್ಲಿ ಇತ್ತು ಅವನ ಮಾತಾಡುವಾಗ ಸಿಂಹ ಗರ್ಜಿಸುವ ರೀತಿಯಲ್ಲಿ ಮಾತಾಡಿದ್ದಾನೆ ಶಬ್ದ ಈ ಸಮುದ್ರದ ಶಬ್ದ ರೀತಿಯಾಗಿತ್ತು ಅವನ ಶಬ್ದ ಇದೆಲ್ಲ ದೇವರ ಬಗ್ಗೆ ಹೇಳುವ ವಿಷಯಗಳು ಸೊ ಅಲ್ಲಿಯೂ ಅವರು ತೋರಿಸ್ತಾರೆ ನಾನೇ ಬಂತು ಅದು ಈ ರೀತಿಯಾಗಿ ಬಂತು ಈ ವಿಷಯ ಪರಲೋಕದಲ್ಲಿ ನಾವು ನೋಡಿದ ಅದೇ ರೀತಿಯಾಗೇನೆ ದೇವರು ದೇವದೂತರು ಸಮವಾಗಿನೇ ಇಟ್ಟಿದೆ ಎರಡು ವಿಷಯ ಬಿಟ್ಟು ಒಂದು ಸೃಷ್ಟಿ ಮಾಡುವ ಅಧಿಕಾರ ದೇವರ ಕೈಯಲ್ಲೇ ಇದೆ ಇನ್ನೊಂದು ಆರಾಧನೆ ತಗೊಳ್ಳುವ ಅಧಿಕಾರ ಆ ಹೋಣ ಆ ಗಣ ಮಹಿಮೆ ಅವರಿಗೆ ಬೇರೆ ಯಾರು ಕರೆಲ್ಲ ಈ ಎರಡು ವಿಷಯ ಬಿಟ್ಟು ಎಲ್ಲ ವಿಷಯದಲ್ಲಿ ದೇವರಿಗೂ ಸಮವಾಗಿನ ಯಾರಿದ್ದಾರೆ ದೇವದೂತರು ಸೊ ಅದು ಆ ವಿಷಯ ಎರಡು ನೋಡಿದಂದ್ರೆ ನೋಡಿ ಆ ಎರಡು ವಿಷಯದಿಂದ ಕೆಳಗಡೆ ಎಲ್ಲ ಇಡ್ಬೋದು ಆ ಎರಡು ವಿಷಯ ದೂತರಿಂದ ಮೇಲೆ ಕೆಳಗಡೆ ಇರ್ಬೋದು ಆ ಎರಡು ವಿಷಯ ಯಾರ ಕೈಯಲ್ಲಿಯೂ ಇಲ್ಲ ಅದಕ್ಕೆ ಸಮವಾಗಿ ಅವರು ಹೇಳಿದರು ದೇವದೂತರು ಸ್ವಲ್ಪ ಕೆಳಗಡೆ ನಾನು ಮನುಷ್ಯನೇ ಸೃಷ್ಟಿ ಸ್ವಲ್ಪ ಕೆಳಗಡೆ ಆಗ ಎಲ್ಲ ಅಧಿಕಾರ ಕೊಟ್ಟಿದೆ ನಮಗೆ ನಾವು ಅದು ಉಪಯೋಗಿಸುವುದಿಲ್ಲ ಅಷ್ಟೇ ವ್ಯತ್ಯಾಸ ಆಗ ಯಾರಾಗಿಲೂ ದೇವರಿಂದ ಮೇಲೆ ಸ್ವಯವಾಗಿ ಯೋಚನೆ ಮಾಡಿದಂದರೆ ಅವನು ಶಾಪಗ್ರಸ್ತನಾಗುತ್ತೆ ಲೂಸಿಫರ್ದು ಮಾಡಿದರು ಉತ್ತರ ಸಿಯೋನಲ್ಲಿ ನಾನು ಸಿಂಹಾಸನ ಇಡುತ್ತೀನಿ ಹೇಳಿದರು
ಉತ್ತರ ಸಿಂಹನ ಅನ್ನೋದು ದೇವರ ಸಿಂಹಾಸನದ ಸ್ವಲ್ಪ ಮೇಲೇನೋ ಅರ್ಥ ಆಗುತ್ತೆ ನಾವು ವಾದ ವೇದವಾಕ್ಯ ನೋಡುವಾಗ. ಅದೇ ರೀತಿಯಾಗಿ ಆದಾಮ್ ಏನು ಹೇಳಿದೆ ಮೇಲೆ ಅಲ್ಲ ಅವ್ರ ಥರ ಸಮವಾಗುತ್ತೆ ಎಂಬ ಚಿಂತೆ ಆದಾಮ್ ಬಂತು ಅವನು ಬಿದ್ದೋಗಿ. ಸೊ ನಾವು ದೇವರಿಗೂ ಸಮ ಎಂಬ ಚಿಂತೆ ನಮ್ಮಲ್ಲಿ ಬರಬಾರದು. ಆ ಥರ ಹಾಡುಗಳು ಪ್ರಾರ್ಥನೆ ಮಾಡಬಾರದು. ನಾವು ಕ್ರಿಸ್ತುವಿಗೆ ಸಮವಾಗುತ್ತೆ, ದೇವಾದೇವರು ನಾವು ಸಮವಾಗೋದೇ ಇಲ್ಲ. ಇದ್ರ ಹಾಡುಗಳು ಕನ್ನಡ ತಮಿಳು ಇಂಗ್ಲೀಷಲ್ಲೆಲ್ಲ ಇದೆ. ನಾವು ಆ ಥರ ಹಾಡುಗಳು ಬರುವಾಗ ಎಚ್ಚರಿಕೆಯಾಗಿ ಅದು ಹಾಡಬೇಕು, ಇಲ್ಲಾಂದ್ರೆ ಅದು ದುಡಿಬೇಕು, ಹಾಡಬಾರದು. ಅದೇ ವಿಷಯ. ಈಗ ನಾವಲ್ಲಿ ನೋಡಿದ್ದು ಬಾಗಿಲಾಯಿತು, ಅಲ್ಲಿ ಏನಿದೆ ಮೂರು ಇದಿದೆ ಭಾಗಗಳಿದೆ. ಅಂತಸ್ತು ಇದೆ, ಅಂತಸ್ತು ಬರುವಾಗ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಬರುತ್ತೆ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ನಾಗುತ್ತೆ. ಅದೇ ಅಂತಸ್ತು ಬರೋದು. ಆ್ಯಕ್ಚುಲಿ ಅದು ಫ್ಲೋರ್, ಅದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಮೂರು ತಟ್ಟು, ಫಸ್ಟು ಸೆಕೆಂಡು ಥರ್ಡ್. ಅರ್ಥ ಆಯ್ತಾ? ಯಾಕೆ ಅದಕ್ಕೆ ಹೈಟ್ ಎಷ್ಟಿದೆ? 30 ಮೊಳ ಹೈಟ್ ಇದೆ. ಸೊ 10 ಮೊಳ 10 ಮೊಳ 10 ಮೊಳ ಒಂದೊಂದು ಫ್ಲೋರ್. ಅದು ಅಂತಸ್ತು ಎಂಬುದು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಒಂದೇ ಜಾಗದಲ್ಲಿ ಬೇರೆವಾದ ಅಂತಸ್ತು. ಸೊ ಅಂತಸ್ತು ಎಂಬುದು ಅದಕ್ಕೂ ಸರಿಯಾಗಿರುವ ಒಂದು ವಿಷಯ ಅಲ್ಲ. ಸ್ಟೆಪ್ ಸ್ಟೆಪ್ ಆಗಿ ಮಾಡಿರಬೇಕು, ಅದಕ್ಕೆ ಅದು ನಮ್ಗೆ ಗೊತ್ತಾಗುತ್ತೆ. ಸರಿ, ಇವತ್ತು ಆ ವಿಷಯಗಳು ನಾವು ಇಂದಕ್ಕೆ ಅದು ಹೊಸ ಒಡಂಬಡಿಯಲ್ಲಿಯೂ ಆ ವಿಷಯ ನಾವು ನೋಡ್ಬೋದು. ಯಾವುದೇ ರೀತಿಯಾಗಿ ಆ ವಿಷಯ ಅಂದರೆ ಮತ್ತಾಯ ಸುವಿಶೇಷ 13:33 ವಾಕ್ಯ ನಾವು ನೋಡುವಾಗ ಅಲ್ಲಿ ಆ ವಿಷಯ ನಾವು ನೋಡ್ಬೋದು. ಅದೇ ವಿಷಯ, ಅದೇ ಸೇಮ್ ಎಕ್ಸಾಕ್ಟ್ಲಿ ಲೂಕಾ ಸುವಿಶೇಷ 13:21 ವಾಕ್ಯದಲ್ಲಿಯೂ ಅದಿದೆ. ಆಗ ನಾವು ಈಗ ಮತ್ತಾಯ 13:33 ನೋಡೋದು. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದೇನೆಂದ್ರೆ, ಒಬ್ಬ ಸ್ತ್ರೀಯು ಹುಳಿಯನ್ನು ತಕ್ಕೊಂಡು ಮೂರು ಸೇರು ಹಿಟ್ಟೆಲ್ಲ ಹುಳಿಯಾಗುವ ತನಕ ಅದರಲ್ಲಿ ಅಡಗಿಸಿಟ್ಟ ಹುಳಿಗೆ ಪರಲೋಕ ರಾಜ್ಯವು ಒಳಗಿಯಾಗಿದೆ. ನೋಡಿದ್ರೆ ಪರಲೋಕ ರಾಜ್ಯ, ಆ ಪೂರ್ತಿ ಮೂರು ಸೇರು ಇಟ್ಟಲ್ಲ ಪರಲೋಕ ರಾಜ್ಯ. ಆ ಮೂರು ಸೇರಲ್ಲಿ ಇಟ್ಟಿರುವ ಹಾಕಿರುವ ಹುಳಿಯಾಗಿರುವ ಹಿಟ್ಟಕ್ಕೆ ಸಂಬಂಧ ಪರಲೋಕ ರಾಜ್ಯ. ಆಗ ಅದು ಹಾಕಿದ ಮೇಲೆ ಏನಾಯ್ತು? ಪೂರ್ತಿ ಮೂರು ಸೇರು ಇಟ್ಟು ಹುಳಿಯಾಯಿತು. ಇಟ್ಟದ ಪರಲೋಕ ರಾಜ್ಯ ವಿಷಯ. ಇದು ಮೂರು ಸೇರು ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ? 3 ಕೆಜಿನೇ ಅದನ್ನು ಅರ್ಥ ಮಾಡಿ, ಏನು ಬೇಕಾದ್ರೆ ಅರ್ಥ ಮೂರಾಗಿ ಅರ್ಥ ಮಾಡಿ. ಯಾಕೆ ಅಲ್ಲಿ 2 ಸೇರು ಆಗಿ ನಾನು ಬರೆದಿಲ್ಲ, ಇಲ್ಲ 4 ಸೇರು 5 ಸೇರು 10 ಸೇರು ಇಲ್ಲ 1 ಸೇರು ನೀವು ಹೇಳಿಲ್ಲ? ಆ 3 ಸೇರು 4 ಒಂದು ವಿಷಯ ಇದೆ. ಇದೇ ರೀತಿಯಾಗಿ ಇನ್ನೊಂದು 3-2 ನಾವು ನೋಡ್ಬೋದು. ಯೋಹಾನ ಸುವಿಶೇಷ 2:10 ನೋಡುವಾಗ ಅಲ್ಲಿ ಇದೆ, ಅವರು ಕಾನಾ ಅಂತ ಊರಲ್ಲಿ ಒಂದು ಮದುವೆಗೆ ಹೋದ್ವಿ, ಅಲ್ಲಿ ದ್ರಾಕ್ಷಾರಸ ಕಡಿಮೆ ಆಯಿತು. ಸೊ ಅನೇಕ ವಿಷಯಗಳು ಆಯಿತು. ತಿರುಗಾ ಅವ್ರು ಹೇಳ್ತಾರೆ, ಸರಿ ನೀರಲ್ಲ ಅದರಲ್ಲಿ ತುಂಬಿಸ್ರಿ ನೀರು. ಎಲ್ಲಿ ಯಾವುದಲ್ಲಿ? ಅಲ್ಲಿ 2 ಬಿಂದಿಗೆ ನೀರು ಹಾಕುವ ರೀತಿಯಾಗಿ ಜಾಡಿಲಿತ್ತು, 3 ಬಿಂದಿಗೆ ಹಾಕುವ ಸೈಜಲ್ಲಿ ಇತ್ತು. ಅಲ್ಲಿ 1 ಬಿಂದಿಗೆ 4 ಬಿಂದಿಗೆ 5 ಬಿಂದಿಗೆ ಇಲ್ಲ. ಇಲ್ಲಿ ಬರೋ 3 ಮಾತ್ರ ಇದ್ದಾರೆ, ವ್ಯತ್ಯಾಸ ಇದೆ. ಅಲ್ಲಿ ಇಸ್ರೇಲ್ ಕುಟುಂಬದವರು ಎಲ್ಲರೂ ಬಂದಿದ್ದಾರೆ ಆ ಮದುವೆಗೆ. ಸದಸ್ಯರು ಇದೆ, ಪರಿಸೆಯರು ಅಲ್ಲಿ ಇದೆ. ಸದಸ್ಯರಿಗೆ ಒಂದು ವಿಶ್ವಾಸ, ಬರೋ ಶರೀರ ಮತ್ತು ಆತ್ಮ ಇದೆ, ಪುನರುತ್ಥಾನ ಎಂಬುದು ಇಲ್ಲ. ಅದೇ ಸದಸ್ಯರ ವಿಶ್ವಾಸ ಇಸ್ರೋ ಜನಗಳನ್ನ. ಅದೇ ಅಲ್ಲಿರುವ 2 ಬಿಂದಿಗೆ ಇರುವುದಾಗಿ, ಇನ್ನೊಂದು 3 ಬಿಂದಿಗೆ ಅದು ಏನು? ಆವಿ, ಆತ್ಮ, ಶರೀರ ಎಂಬಪ್ಪ ಪರಿಸೆಯರು ಅಲ್ಲಿದ್ದಾರೆ. ಅವ್ರಿಗೆ ವ್ಯತ್ಯಾಸ ಪುನರುತ್ಥಾನ ಎಂಬುದು ಇದೆ ಎಂದು ಅವರು ನಂಬಿದ್ದಾರೆ. ಸೊ ಈ ರೀತಿಯಾಗಿ 2 ಗುಂಪು ಅಲ್ಲಿ ಇದೆ. 2 ಗುಂಪಕ್ಕೆ ಹೋಗಿದ್ದು ಒಂದೇ ದ್ರಾಕ್ಷರಸ. ಅದೇ ಅಲ್ಲಿರುವ ವಿಷಯ, ದ್ರಾಕ್ಷರಸಕ್ಕೆ ಬೇರೆ ವಿಷಯಗಳಿದೆ. ಇಲ್ಲಿ ನೋಡಿದಂದ್ರೆ ಇಲ್ಲಿ 2 ಸೇರಲ್ಲ, ಇಲ್ಲಿ 2 ಸೇರೆಷ್ಟು ಇಟ್ಟು 3 ಸೇರು ಇಟ್ಟಿದೆ. ಈ 3 ಸೇರು ಇಟ್ಟಲ್ಲಿ 3 ಸೇರು ಹುಳಿ ಮಾವು ಹಾಕಿಲ್ಲ, ಅವರು ಇಟ್ಟು ಹಾಕಿಲ್ಲ, ಸ್ವಲ್ಪ ಹಾಕಿಲ್ಲ. ಈ ಸ್ವಲ್ಪ ಹಾಕಿ ಈ ಸ್ತ್ರೀ ಸ್ವಲ್ಪ ಸಮಯ ಸ್ವಲ್ಪ ದಿನ ಇಟ್ಟಿದ್ರೆ ಏನಾಗುತ್ತೆ? ಈ ಪೂರ್ತಿ 3 ಸೇರು ಇಟ್ಟು ಹುಳಿ ಆಗುತ್ತೆ. ನಿಜವಾಗಿ ಅನುಪ
ಬಾಕಿ ಅನೇಕ ಜಾಗದಲ್ಲಿ ನಾವು ನೋಡೋದಂದ್ರೆ ಹುಳಿಯಾಗಿರ ಬಿಟ್ಟು ಪರಿಸೆಯರದು ತಪ್ಪಾಗಿರೋ ಬೋಧನೆಗೆ ಸಮವಾಗಿ ನಾವು ನೋಡಬಹುದು. ಎಲ್ಲ ಕಡೆ ಪರಿಸೆಯರದು ಉಳಿದಮ್ಮ ಬಿಸಾಕ್ರಿ ಮುಂದೆ ಯೇಸು ಕ್ರಿಸ್ತ ಹೇಳ್ತಾರೆ, ಹೊಸ ಜೀವನವಾಗಿರೋ ಹೊಸ ಇಟ್ಟಿದ್ದ ಮಾಡಬೇಕು ಅಪ್ಪನೋ ಅವ್ರು ಹೇಳಿದ್ದಾರೆ. ಹಾಗೆ ಹುಳಿ ಇರುವ ಹಿಟ್ಟು ಎಂಬುದು ಪರಿಸೆಯರದ ಉಪದೇಶ, ಇಲ್ಲಾಂದ್ರೆ ತಪ್ಪಾಗಿ ಉಪದೇಶ ನಾವು ಅದು ನೋಡ್ಬೋದು. ಹಾಗೆ ಈ ಒಂದು ಜಾಗದಲ್ಲಿ ಹುಳಿ ಇರುವ ಇಟ್ಟು ಕೆಟ್ಟ ಉಪದೇಶ ಇಲ್ಲ, ಪರಲೋ ರಾಜ್ಯಕ್ಕೆ ಅನುಸರಣವಾಗಿರೋ ಉಪದೇಶವೇ ಇದೆ. ಯಾಕೆಂದರೆ ಅಪ್ಪ ಮಾಡಬೇಕು ಅದು ಆತ್ಮೀಯ ಸಂಬಂಧಪಟ್ಟ ವಿಷಯ. ಯಾವುದು ಹುಳಿ ಇಲ್ಲದ ಇಟ್ಟು ಹುಳಿ ಇರೋ ಇಟ್ಟು ಪರಿಸರದಿಟ್ಟು ಅವ್ರು ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿ ಹೇಳಿದ್ದಾರೆ. ಇದು ಒಂದು ರೀತಿಯಾಗಿ ನಾವು ನೋಡಿದ್ರೆ ಸಾದಾ ರೊಟ್ಟಿ ನಾವು ತಿನ್ನಬೇಕು, ಆ ರೊಟ್ಟಿ ಮಾಡಬೇಕೆಂದ್ರೆ ಪೂರ್ತಿ ಇಟ್ಟು ಹುಳಿಯಾಗಬೇಕು, ಹುಳಿಯಾಗಿಲ್ಲಂದ್ರೆ ಮಾಡುವುದು ಸಾಧ್ಯ ಅಲ್ಲ. ಸೊ ಇಲ್ಲಿ ಮಾತ್ರ ಈ ಹುಳಿಯಿರುವ ಹುಟ್ಟು ಇಟ್ಟು ಎಂಬುದು ಒಳ್ಳೆ ಉಪದೇಶಕ್ಕೆ ಸಮ, ಅದೇ ಅವ್ರು ಹೇಳಿದ್ರು ಪರಲೋಕ ರಾಜ್ಯಕ್ಕೆ ಸಮಾನ. ಇದು ಒಂದು ಸ್ತ್ರೀ ಮೂರು ಸೇರಿಟ್ಟಲ್ಲಿ ಹಾಕಿದೆ. ಪ್ರಪಂಚ ರೀತಿಯಾಗಿ ನೋಡಿದ್ರೆ ಆವಾಗ ನಾವು ಅಪ್ಪ ರೊಟ್ಟಿ ಮಾಡಿ ತಿನ್ನಕ್ಕಾಗುತ್ತೆ, ಇಲ್ಲಂದ್ರೆ ಟೇಸ್ಟ್ ಬರಲ್ಲ ಸ್ಮೆಲ್ ಬರಲ್ಲ. ಅದೇ ರೀತಿಯಾಗಿ ಆತ್ಮೀಯ ರೀತಿಯಾಗಿ ಈ ವಿಷಯ ನೋಡಿದಂದ್ರೆ ನಮ್ಗೊತ್ತು ಸ್ತ್ರೀ ಎಂಬುದು ಹೇಳೋದು ಸಭೆ ಎಂಬುದು ಚೆನ್ನಾಗಿ ಅರ್ಥ ಆಗಬೇಕು. ಯಾಕೆಂದ್ರೆ ಪರಲೋಕ ಸಂಬಂಧಪಟ್ಟ ವಿಷಯ ಅಲ್ಲಿದೆ, ಪ್ರಪಂಚ ರೀತಿಯಾಗಿ ನೋಡಿ ಆಯಿತು, ಈಗ ಆತ್ಮೀಯ ರೀತಿಯಾಗಿ ನೋಡಬೇಕು. ಆದರೆ ಸ್ತ್ರೀ ಎಂಬುದು ಸಭೆ, ಸಭೆಯಲ್ಲಿಯೂ ಅದೇ ರೀತಿಯಾಗಿ ಪರಲೋಕ ರಾಜ್ಯಕ್ಕೆ ಅನುಸಾರವಾಗಿರುವ ಉಪದೇಶ ಕೊಟ್ಟು 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 24 ಗಂಟೆ ಎಷ್ಟು ಉಳಿ ಇಟ್ಟು ಮಾವು ನಾವು ನೋಡೋಣ. ಒಂದು ದಿನಕ್ಕೆ ಎಷ್ಟು ಗಂಟೆ ಇದೆ? 24 ಗಂಟೆ. 7 ದಿನದಲ್ಲಿ ಒಂದು ದಿನ ಸಭೆ ಕೂಡಿ ಬರುವುದು ಅಲ್ವಾ? ಅಪ್ಪ ಎಷ್ಟು ಗಂಟೆ ಇದೆ? 24 x 7 ಇಲ್ವಾ? ಅಪ್ಪ ಎಷ್ಟಾಯಿತು? 168 ಗಂಟೆ ಆಯಿತು ಒಂದು ವಾರಕ್ಕೆ ಇಲ್ವಾ? ಆ 168 ಗಂಟೆಯಲ್ಲಿ ಎಷ್ಟು ಗಂಟೆ ಸಭೆ ಕೂಡಿ ಬಂದು ಮೆಸೇಜ್ ಕೇಳುವುದು? 1 ಗಂಟೆ 1.5 ಗಂಟೆ ಇಲ್ಲಂದ್ರೆ ಅಷ್ಟೇ, ಅದು ಜಾಸ್ತಿ ನಾವು ಜನರಲಾಗಿ ಹೇಳ್ತೀವಿ. ಕೇಳುವುದು ಎಷ್ಟು ಗಂಟೆದಲ್ಲಿ ವಾರದಲ್ಲಿ 168 ಗಂಟೆ ನಮ್ಮ ಕೊಟ್ಟದಲ್ಲಿ ಇಷ್ಟೇ ಉಳಿಮಾವು ಹಾಕುವುದು. ಚೆನ್ನಾಗಿ ಅರ್ಥ ಆಯ್ತಾ? ಹಾಕುವಾಗ ನಮ್ಮದು ಪೂರ್ತಿ ಜೀವನ ಏನಾಗಬೇಕು? ಈ 168 ಗಂಟೆ ನಾವು ದೇವರ ಚಿಂದ ಹೇಳಿದ್ದೀವಿ ಬಾಮೆ. ಅದೇ ಈ ಎಷ್ಟೋ ರೀತಿಯಾಗಿ ನಾವು ವಿಷಯ ನಾವು ಹೇಳ್ಬೇಕು ಹೇಳ್ಬೋದು. ಇದು ಸ್ವಂತ ಜೀವನದಲ್ಲಿ ಇದೆ, ಈ ಮೂರು ಸೇರಿಟ್ಟು ಸ್ವಂತ ಜೀವನದಲ್ಲಿಯ ಇರುತ್ತೆ ವಿಷಯ. ನಮ್ಮ ಹೃದಯ ಹೃದಯನೇ ಈ ನವೇಕ್ಕೆ ಸಂಬಂಧವಾಗಿ ನಾವು ನೋಡಬಹುದು ಅಲ್ವಾ? ಆ ನವೇಕ್ಕೆ ಎಷ್ಟು ಬಾಗಿಲಿತ್ತು? ಒಂದೇ ಬಾಗಿಲು. ನಾವು ಅದು ನೋಡಿದ್ದು ಯೇಸು ಕ್ರಿಸ್ತವೇ ಆ ಬಾಗಿಲು ನಾವು ನೋಡಿ ಆಯಿತು. ಅದೇ ರೀತಿಯಾಗಿನೆ ನಮ್ಮ ಹೃದಯಕ್ಕೂ ಒಂದು ಬಾಗಿಲಿದೆ ಅಲ್ವಾ? ಆತ್ಮೀಯವಾಗಿ ನೋಡಿದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಇದೆ, 3ನೇ ಅಧ್ಯಾಯದಲ್ಲಿ ನಾನು ಒಂದು ವ್ಯಕ್ತಿದು ಬಾಗಿಲು ಮುಟ್ಟಿದ್ದೀನಿ, ಯಾರು ನನ್ನ ಶಬ್ದ ಕೇಳಿ ಓಪನ್ ಮಾಡ್ತಾರೋ ನಾನು ಮತ್ತು ನನ್ನ ತಂದೆಯು ಬಂದು ಅವನ ಜೊತೆಗೆ ವಾಸ ಮಾಡ್ತಾರೆ, ಶುಭ ವಾಸ ಮಾಡೋದನ್ನು ಮಾಡಿ ತಿಂತಾರೆ ಭೋಜನ ಮಾಡ್ತಾರೆ. ಅಲ್ಲಿ ನಾವು ರೊಟ್ಟಿ ಕೊಡಬೇಕು ನೋಡಿ. ಎಲ್ಲಿಯೋ ಇದು ಎಕ್ಸ್ಪ್ಲೈನ್ ಮಾಡಿಕೊಂಡೇ ಹೋಗ್ಬೋದು ಈ ವಿಷಯ. ಅದೇ ನಾನು ಹೇಳಿದ ನಾವೇ ನಾವೇ ಎಂಬುದು ನಮ್ಮ ಹೃದಯಕ್ಕೆ ಸಂಬಂಧವಾಗಿರೋ ವಿಷಯವೇ ಇದೆ, ಒಂದು ಮನುಷ್ಯನಿಗೆ ಸಂಬಂಧವಾಗಿದೆ. ಅಲ್ಲಿ 3 ಸೇರಿದೆ ಮಾವು, ನವ್ಯದಲ್ಲಿ 3 ಫ್ಲೋರ್ ಇದೆ, ಕೆಳಗಡೆ ಮೇಲ್ಗಡೆ ಅದಕ್ಕೆ ಮೇಲೇನಿದೆ. ಒಂದು ಮನುಷ್ಯ ಜೀವನನು ಅದೇ ರೀತಿಯಾಗಿ 3 ಆಗಿನೇ ಇರುವುದು, ಅವನ ಸೃಷ್ಟಿಯಲ್ಲೂ ಅದೇ ರೀತಿಯಾಗಿದೆ. ಆತ್ಮ ಶರೀರ ಆವಿ ಆತ್ಮ ಶರೀರನೇ ಇದೆ. ಅದೇ ರೀತಿಯಾಗಿನೇ ಆ ಒಂದು ಹೃದಯ ಇರಬೇಕು, ಜೀವನ ಇವೆಲ್ಲ 3 ಆಗಿರುತ್ತೆ. ಯಾವ್ದು ರೀತಿಯಾಗಿ ಅದು ನಾವು ಈ ಉಪದೇಶದ ಮುಖಾಂತರ ನೋಡೋಣ. ಒಂದು ಆ ವ್ಯಕ್ತಿ ಇದು ಆ ವ್ಯಕ್ತಿ ಮತ್ತು ದೇವರು ಮಧ್ಯದಲ್ಲಿರುವ ಸಂಬಂಧ, ಒಂದು ಒಂದು ಫ್ಲೋರ್ ಫಸ್ಟ್ ಫ್ಲೋರ್ ಇಲ್ಲ ಗ್ರೌಂಡ್ ಫ್ಲೋರ್. ಆ ವ್ಯಕ್ತಿಯು ಆ ವಿಶ್ವಾಸಿಯ ದೇವರು ಮಧ್ಯದಲ್ಲಿರುವ ಸಂಬಂಧ. ಎರಡನೇದು
ಆ ವ್ಯಕ್ತಿಯ ಕುಟುಂಬ ಜೀವನ ಮೂರನೇದು ಆ ವ್ಯಕ್ತಿ ಮತ್ತೆ ಕುಟುಂಬದಿಂದ ಹೊರಗಡೆ ಇರುವರು ಜೊತೆಗಿರುವ ಅವರದು ಬಿಹೇವ್ ಜೀವನ ಯಾವುದು ಈ ಮೂರು ಒಂದು ವ್ಯಕ್ತಿಗೆ ಚೆನ್ನಾಗಿರಬೇಕು ಎಲ್ಲಿಂದ ಇಟ್ಟಿಂದ ಅದೆಲ್ಲ ಪರಿವರ್ತನೆ ಆಗಬೇಕು ಕೆಲವರಿದ್ದಾರೆ ತುಂಬಾ ವಿಶ್ವಾಸ ದೇವರವರ ಮಧ್ಯದಲ್ಲಿ ಅಷ್ಟು ಒಂದು ಕ್ಲೋಸ್ ರಿಲೇಶನ್ಶಿಪ್ ಇದೆ ಕುಟುಂಬದಲ್ಲಿ ಒಂದು ಸಿಂಹ ಗರ್ಜಿಸುವ ಸಿಂಹ ರೀತಿಯಲ್ಲಿ ಇರ್ತಾರೆ ಅದು ಹೆಂಡತಿ ಆಗಿದೆ ಅಂದ್ರೆ ಅಯ್ಯೋ ಆ ಸ್ತ್ರೀದು ಮಾತೇ ಕೇಳಕ್ಕಾಗಲ್ಲ ಆ ಕುಟುಂಬದಲ್ಲಿ ಇರಬೇಕು ಅಯ್ಯೋ ನಮ್ಮ ತಾಯಿ ತುಂಬಾ ಇಲ್ಲ ನಮ್ಮ ಹೆಂಡತಿ ಇಲ್ಲ ನಮ್ಮ ಗಂಡ ಅಯ್ಯೋ ಅವರು ಈ ರೀತಿ ಆಗಿದೆ ಇಲ್ಲ ನಮ್ಮ ತಂದೆ ಆ ರೀತಿ ಆಗಿದೆ ನಮ್ಮ ಮಕ್ಕಳು ಆ ರೀತಿ ಆಗಿದೆ ಕುಟುಂಬದಲ್ಲಿ ಒಂದು ಸಿಂಹ ರೀತಿಯಲ್ಲಿ ಇರ್ತಾರೆ ಆಗ ಹೊರಗಡೆ ನೋಡಿದ್ರೆ ಜನರು ಹೇಳ್ಬೋದು ಅಯ್ಯೋ ಈ ವ್ಯಕ್ತಿ ಇಷ್ಟು ಒಳ್ಳೆ ವ್ಯಕ್ತಿ ಯಾರು ಇಲ್ಲ ಅನ್ನು ಹೊರಗಡೆ ಜನಗಳು ಹೇಳ್ಬೋದು ಅಯ್ಯ ಇವ್ರ ಬಗ್ಗೆ ಹೇಳ್ತೀರಾ ಬಾಯೇ ತರ ಇಲ್ಲ ತುಂಬಾ ಸಾವು ತುಂಬಾ ಸಾವು ಮನೆಗೆ ಕುಟುಂಬಕ್ಕೆ ಒಳಗಡೆ ಗರ್ಜಿಸುವ ಕೆಲವರು ಮನೆಗೊಳಗಡೆ ಬಕ್ಕುತ್ತಾರೆ ಏನು ಗೊತ್ತಿಲ್ಲ ಅಷ್ಟು ಒಳ್ಳೆ ತಾಯಿ ಅಷ್ಟು ಒಳ್ಳೆ ತಂದೆ ಅಷ್ಟು ಒಳ್ಳೆ ಮಕ್ಕಳು ಆಗ ಮನೆ ಬಿಟ್ಟು ಹೊರಗಡೆ ನೋಡಿದ್ರೆ ಇವನ್ ತರ ಒಂದು ಕೇಳಿ ಬೇರೆ ಯಾರು ನೋಡಿದ್ರ ವ್ಯತ್ಯಾಸ ವ್ಯತ್ಯಾಸವಾಗಿರುವ ಕೆಲವರು ಹೊರಗಡೆ ಒಳಗಡೆ ಎಲ್ಲ ಮನೆ ಒಳಗಡೆ ಕುಟುಂಬದಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿ ಗೊತ್ತಿಲ್ಲ ಇರ್ಬೋದು ದೇವರ ಸಂಬಂಧದಲ್ಲಿ ಚೂರು ಭಕ್ತಿ ಇಲ್ಲ ಎಷ್ಟೋ ಒಂದು ಪ್ರತಿ ವ್ಯಕ್ತಿ ಈ ಮೂರು ರೀತಿಯಾಗಿರುವ ಒಂದು ರಿಲೇಶನ್ಶಿಪ್ ಇರಬೇಕು ಕುಟುಂಬದಲ್ಲಿ ಹೊರಗಡೆ ಇರುವ ಜೊತೆಗೆ ದೇವರು ಇದು ಮೂರು ಈ ಇಟ್ಟು ಮುಖಾಂತರವಾಗಿ ಏನಾಗಬೇಕು ಒಳ್ಳೆ ರೀತಿ ಆಗಬೇಕು ಆಮೆ ಅದೇ ಪರಲೋಕ ಯಾಕೆಂದ್ರೆ ದೇವರು ಹೇಳಿದಾರಲ್ಲ ಪರಲೋಕ ರಾಜ ನಿಮ್ಮ ಮಧ್ಯದಲ್ಲಿ ಇದೆ ಅದು ನಿಮ್ಮ ಒಳಗಡೆ ಇದೆ ಅದು ಬೇರೆ ಅರ್ಥ ಅದಕ್ಕೆ ನಾನು ಜಸ್ಟ್ ಸಂಬಂಧಪಟ್ಟಿರ್ತಕ್ಕೋ ನಮ್ಮ ಜೀವನ ನಮ್ಮ ಚಿಂತೆ ನಮ್ಮ ಹೃದಯ ಪರಿವರ್ತನೆ ಆಗಬೇಕು ನಮ್ಮ ಆವಾಗ ಕುಟುಂಬ ಚಿಂತೆ ಜೀವನ ಪರಿವರ್ತನೆ ಆಗುತ್ತೆ ಆಗ ಅರ್ಥ ಆಗುತ್ತೆ ಅಯ್ಯೋ ನಾನು ಈ ರೀತಿ ಎರಡು ವೇಷದಲ್ಲಿ ಜೀವನ ಮಾಡ್ತೀನಿ ಅದು ಬಾರದು ಎಲ್ಲದಕ್ಕೆ ಒಂದೇ ರೀತಿಯಾಗಿ ಜೀವನ ಮಾಡ್ತೀವಿ ಇಲ್ಲಂದ್ರೆ ನಾವು ಯಾಮಾರಿಸೋದು ಮನೆಯವರೆಲ್ಲ ನಾವು ಯಾಮಾರಿಸೋದು ದೇವರೇ ನಮ್ಮ ಚಿಂತೆ ದೇವ್ರ ಹತ್ರ ನಾವು ಒಳ್ಳೆ ರಿಲೇಶನ್ಶಿಪ್ ಇದೆ ಸಾಕು ಅದು ಸಾಕಲ್ಲ ಅದು ಬೇಕು ಅದು ಜೊತೆಗೆ ಇದೊಂದು ಬೇಕು ಅದು ಈ ಮೂರು ಸ್ಟೆಪ್ ಮೂರು ಫ್ಲೋರ್ ಇಲ್ಲಾಂದ್ರೆ ಮೂರು ಅಂದಸ್ತು ಇಲ್ಲಾಂದ್ರೆ ಏನು ಬೇಕಂದ್ರೆ ಹೇಳಿ ಈ ಮೂರು ಕ್ಲಾಸು ನಾವು ಚೆನ್ನದಾಗಿನೇ ಆಗ ಅದು 100% ಪರ್ಫೆಕ್ಟ್ ಆಗುತ್ತೆ ಎಂಬ ವಿಷಯ ಅಲ್ಲ ಎಷ್ಟು ನಮ್ಮಿಂದ ಆಗುತ್ತೋ ಆ ರೀತಿಯಾಗಿ ನಾವು ಪರಿಶ್ರಮ ಮಾಡಬೇಕು ಚೆನ್ನದಾಗೋದಕ್ಕೆ ಇದೆಲ್ಲ ನನ್ನದು ಆಗಲ್ಲ ಅಂತ ಬಿಡಬಾರ್ದು ಅದು ಕ್ರಿಸ್ತೀಯ ಜೀವನ ನಾವು ಪರಿಶ್ರಮ ಮಾಡಬೇಕು ದೇವ್ರ ಜೊತೆಗೆ ನಮ್ಮದು ಎಷ್ಟು ಆಗ 100% ಆಗ್ಬೋದು ಆಗ ಪ್ರಪಂಚದ ಜೀವನದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಕೊರತೆ ಇರುತ್ತೆ ಅದು ನಾವು ಮ್ಯಾಕ್ಸಿಮಮ್ ಏನು ಮಾಡಬೇಕು ಪರಿಶ್ರಮದಲ್ಲಿ ಒಳ್ಳೆದಾಗಿ ಮಾರ್ಪಡಿಸ್ಬೇಕು ಆವಾಗನೇ ಈ ಸ್ತ್ರೀ ಮಾಡುವ ಈ ಮೂರು ಸೇರಲಿ ಇಟ್ಟು ಇಂದ ಮಾಡುವ ರೊಟ್ಟಿ ಎಲ್ಲರೂ ತಿನ್ನಕ್ಕೆ ಆಗುತ್ತೆ ಇಲ್ಲಂದ್ರೆ ಆ ಜನ ಹೇಳ್ತಾರೆ ಚೆನ್ನಾಗಿಲ್ಲ ಅಯ್ಯೋ ಅಯ್ಯೋ ಬ್ರದರ್ ಗೊತ್ತಾ ನಿಮ್ಗೆ ಯಾರು ಅಲ್ಲ ಪೆಂದ ಪೋಸ್ತಾರೆ ಆ ಹೇಳುವಾಗ ಮಗ ಆ ರೀತಿಯಾಗಿ ಹೇಳ್ತಾರೆ ಒಳ್ಳೆ ಪೆಂದ ಪೋಸ್ತಗಾರನ್ನು ಹೇಳುವುದೇ ಇಲ್ಲ ಅವೆಲ್ಲ ಕ್ರೈಸ್ತರು ಆ ಥರ ಹೇಳ್ತಾರೆ ಒಳ್ಳೆ ಕ್ರೈಸ್ತರ ಪನಿ ಹೇಳ್ತಾರೆ ಹುಳಿ ರೊಟ್ಟಿ ಒಳ್ಳೆ ಟೇಸ್ಟ್ ಇಲ್ಲ ಅರ್ಥ ಆಯ್ತಾ ಈ ರೀತಿಯಾಗಿನೇ ಒಂದು ವ್ಯಕ್ತಿ ಹೃದಯ ಇರುತ್ತೆ ಅವನ ಜೀವನ ಇರುತ್ತೆ ಅದಕ್ಕೆ ಹೇಳಿದ್ರು ಆ ನಾವೇಕ್ಯ ಸಮ ಒಂದು ವ್ಯಕ್ತಿ ಮೂರು ಸ್ಟೆಪ್ ಇದೆ ಒಂದು ವ್ಯಕ್ತಿ ಎಲ್ಲ ವ್ಯಕ್ತಿಗೂ ನಾನು ಹೇಳಿದ್ರೆ ಮೂರು ಸ್ಟೆಪ್ ಇದೆ ದೇವರ ಮಧ್ಯದಲ್ಲಿರುವ ಸಂಬಂಧ
ಕುಟುಂಬದಲ್ಲಿ ಇರುವ ಸಂಬಂಧ ಹೊರಗಡೆ ನಾವು ಮಾಡುವ ಸಹವಾಸ ಯಾವ ರೀತಿ ಕುಟುಂಬ ಸಹವಾಸ ಯಾವ ರೀತಿ ದೇವರ ಮಧ್ಯದಲ್ಲಿ ಸಹವಾಸ ಯಾವ ರೀತಿ ಇದು ಮೂರು ಚೆನ್ನದಾಗಿ ಬರಬೇಕು. ಅದೇ ರೀತಿಯಾಗಿಯೇ ಸಭೆ ಎಂಬುದು ಇರುತ್ತೆ. ಯಾಕೆ ಈ ಥರ ವ್ಯಕ್ತಿಗಳು ಸೇರುವುದಲ್ಲ ಸಭೆ. ಸಭೆ ಎಂಬುದು ಈ ನಾಡು ಗೋಡೆ ಎಲ್ಲ ಸಭೆ. ಅನೇಕರು ಚಿಂತೆ ಅದನ್ನೇ ಈ ನಾಡು ಗೋಡೆಗಳನ್ನು ಸಭೆ ಅಲ್ಲ. ಸಭೆ ಎಂಬುದು ಈ ಥರ ವಿಶ್ವಾಸಿಗಳು ಒಂದು ಗುಂಪಾಗಿ ಸೇರುವುದು ಸಭೆ. ಅಪ್ಪ ಈ ಸೇರುವ ವಿಶ್ವಾಸಿಗಳಲ್ಲಿ ಕೆಲವರು ಗ್ರೌಂಡ್ ಫ್ಲೋರ್ ಸೇರಿಯಲ್ಲ, ಕೆಲವರು ಮಧ್ಯದಲ್ಲಿರುವ ಫಸ್ಟ್ ಫ್ಲೋರ್ ಸೇರಿಯಲ್ಲ, ಕೆಲವರು ಸೆಕೆಂಡ್ ಫ್ಲೋರ್ ಸೇರಿಯಲ್ಲ, ಕೆಲವರು ಎರಡು ಫ್ಲೋರ್ ಸೇರಿ ಒಂದು ಆ ಏನೋ ಒಂದು ಫ್ಲೋರ್ ಸರಿಯಾಗಿಲ್ಲ. ಕರೆಕ್ಟಾಗಿ ನಾನು ಹೇಳೋದು. ಸೊ ಅದು ಸರಿಯಾಗುವ ರೀತಿಯಾಗಿ ಏನು ಬೇಕು ಸಭೆಯಲ್ಲಿ ದೇವ್ರ ಬಗ್ಗೆ ಹೇಳಿಕೊಡ್ಬೇಕು, ವಾಕ್ಯದ ಆಳುಗಳು ಹೇಳಿಕೊಡ್ಬೇಕು. ಇದೇ ಕ್ರಿಸ್ತೀಯ ಸಭೆ ಕೂಡಿ ಸೇರೋದು ಕಾರಣನೇ. ಪಾಸ್ಟ್ ಬಗ್ಗೆಯೋ ಬೇರೊಂದು ವಿಷಯ ಬಗ್ಗೆ ಬೇರೊಂದು ಯುವಜನಿಸ್ಟ್ ಬಗ್ಗೆಯೋ ಅದ್ಭುತವಾಗಿ ಹೇಳುವುದೆಲ್ಲ ಅದು ಜೀವನದಲ್ಲಿ ತಾನ ಆಗುತ್ತೆ. ಆ ಒಂದು ಚಿಂದ ವಿಶ್ವಾಸಿಗಳೊಳಗಡೆ ಯಾವಾಗ ಬರುತ್ತೋ ಆಗ ಒಂದು ಬಿಡುಗಡೆ ಸಿಕ್ಕಿತ್ತು. ಈ ರೀತಿಯಾಗಿರುವ ಕಳ್ಳ ಉಪದೇಶದ ಮೊನ್ನೆ ನಾನು ಯಾವುದು ತಮಿಳಿನ ಚಾನೆಲ್ ಅದರಲ್ಲಿ ಒಂದು ಕ್ರಿಶ್ಚಿಯನ್ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ನೋಡುವಾಗ ಒಂದು ಪಾಸ್ಟ್ ಚೆನ್ನೈಲಿರುವ ಒಂದು ಪಾಸ್ಟ್ ಹೇಳ್ತಾರೆ, ಬರೀ 28ನೇ ತಾರೀಕು ಜೀಸಸ್ ಕಾಲ್ಸ್ ಜಪಗೋಪುರದಲ್ಲಿ ಅವ್ರದ್ದಲ್ಲ ಇವ್ರದ್ದು ಆ ಹಾಲು ಇವರು ಬಾಡಿಗೆ ತಗೊಂಡಿದ್ದಾರೆ. 28ನೇ ತಾರೀಕು ವಾನಗರ ಜಾಗದಲ್ಲಿ ಇದು ದೊಡ್ಡ ಇದು ಆಶೀರ್ವಾದ ಬೇಕಾಗಿರೋರೆಲ್ಲ ಅಲ್ಲಿ ಬನ್ರಿ. ಏನು ಬೇಕಾಗಿರೋರು ಆಶೀರ್ವಾದ ಬೇಕಾಗಿರೋಲ್ಲ. 28ನೇ ತಾರೀಕು ವಾನಗರ ಎಂಬ ಜಾಗದಲ್ಲಿರುವ ಜೀಸಸ್ ಕಾಲ್ಸ್ ಆಡಿಟೋರಿಯಂಕ್ಕೆ ಬನ್ರಿ. ನಾನು ಎಲ್ಲ ತಲೆಯಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡಿ ನಾನು ಆಶೀರ್ವಾದ ಕೊಡ್ತೀನಿ ಬನ್ರಿ. ಅಪ್ಪ ಇವ್ರ ಕೈಯಲ್ಲಿ ಎಷ್ಟೋ ಟನ್ 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 ಲೆಕ್ಕದಲ್ಲಿ ಆಶೀರ್ವಾದ ಇದೆ. ಬರೋರ್ಗೆಲ್ಲ ಕೆಜಿ ಕೆಜಿ ಕೆಜಿಯ ಕೊಡುತ್ತಾರಲ್ವ, ಅದೆಲ್ಲ ಅದಕ್ಕೆ ಅರ್ಥ. ಅಪ್ಪ ದೇವ್ರ ಕೈಯಲ್ಲಿ ಕೆಲಸನೇ ಇಲ್ಲ, ಅವರು ಸುಮ್ಮನೆ ಗುಂಪು ಥರ ಕೂತ್ಕೊಂಡಿರ್ತಾರೆ. ಸೊ ಇವರು ದೇವ್ರಿಗೂ ಸಮಾನ, ದೇವ್ರಿಗೂ ಮೇಲೇನೂ ಗೊತ್ತಿಲ್ಲ. ಇದೆಲ್ಲ ನಾವು ಎಚ್ಚರಿಕೆಯಾಗಿ ನೋಡಬೇಕು. ಯಾವ ರೀತಿಯಲ್ಲಿ ಈಗ ಪ್ರಪಂಚ ಇದೆ, ಕ್ರಿಸ್ತೀಯ ನಾವು ಹಿಂದೂ ಜನಗಳೇನೋ ಮುಸಲ್ಮಾನಗಳಿಗೆ ಮಾತ್ರ ತಪ್ಪು ಹೇಳಿ ಪ್ರಯೋಜನ ಅವ್ರು ಗೊತ್ತಿಲ್ಲ ಅದಕ್ಕೆ ಅವ್ರು ಮಾಡ್ತಾರೇನೋ ನಾವು ಬಿಡಲ್ಲ. ಗೊತ್ತಿರುವವರು ವಿಶ್ವಾಸಿಗಳನ್ನು ಹೇಳಿ ನಾವೇ ಪರ್ಲಗೆ ಹೋಗೋದು ಮತ್ತೆ ಯಾರಲ್ಲೂ ಹೋಗ್ತಾರಲ್ಲ ಹೇಳ್ತಾರೆ. ಆ ವ್ಯಕ್ತಿಗಳು ಹೇಳುವುದು ಏನು, ಅಲ್ಲಿ ಬನ್ನಿರಿ ನಾನು ಎಲ್ಲರ ತಲೆಯಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೀನಿ ಆಶೀರ್ವಾದ ತಗೊಂಡೋಗ್ರಿ. ಇವರು ಹೇಳೋದಕ್ಕು ಹಿಂದೂ ಸಂಪ್ರದಾಯದಲ್ಲಿ ಧರ್ಮದಲ್ಲಿ ಬಾಬಾಗಳಿದೆ, ಎಷ್ಟೋ ಬಾಬಾಗಳಿದ್ದಾರೆ, ಅವ್ರ ಕೈಯಲ್ಲಿ ಹಾಕಿ ಕೂತ್ಕೊಂಡಿದ್ದಾರೆ ಆಶೀರ್ವಾದ ಕೊಡೋಕ್ಕೆ. ಏನು ವ್ಯತ್ಯಾಸ ಇದೆ ಎಲ್ಲ ನಾವು ನೋಡ್ಬೇಕು. ಸಭೆ ಕೂಡಿ ಬರುವಾಗ ಯಾವ್ರ ಬಗ್ಗೆ ಕೇಳಬೇಕು, ಕಿವಿಯಲ್ಲಿ ದೇವರ ಬಗ್ಗೆ, ಪರಲೋಕ ರಾಜ್ಯ ಬಗ್ಗೆ, ದೇವರ ವಾಕ್ಯ ಬಗ್ಗೆ. ಈ ವಿಷಯಗಳು ನಮ್ಮ ಜೀವನದಲ್ಲಿ ಇರುವ ಕೊರತೆಗಳು ಸರಿ ಮಾಡಿ ತಿದ್ದಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು. ಆ ವ್ಯಕ್ತಿಯಲ್ಲ ಈ ಮಾತು, ಈ ವಾಕ್ಯವು ಇದೇ ಪವಿತ್ರ ನಡೆಸಿದ ಅದು ಮುಖಾಂತರವಾಗಿ. ಅದೇ ಮೊದಲನೇ ವಿಷಯ ಅಲ್ವಾ, ಸಭೆಯಲ್ಲಿ ಒಂದು ವ್ಯಕ್ತಿಗೂ ಯಾವ್ದು ರೀತಿಯಲ್ಲಿ ದೇವ್ರಿಗೆ ಅವನಿಗೆ ಸಂಬಂಧ ಇದೋ ಸ್ವಂತ ಜೀವನದಲ್ಲಿ ಸಭೆ ಎಂಬುದು ದೇವರದ್ದು ವಿಷಯ ಹೇಳಬೇಕಾಗಿರೋ ವಿಷಯ, ಅದನ್ನ ದೇವ್ರಿಗೂ ಕನೆಕ್ಷನ್ ಇರುತ್ತೆ ಅಂತ ಅರ್ಥ. ಎರಡನೇದು ಎರಡನೇ ಫ್ಲೋರ್, ಇದು ಗ್ರೌಂಡ್ ಫ್ಲೋರ್. ಎರಡನೇ ಫ್ಲೋರ್ ಏನು, ಇದು ಕೇಳುವ ವಿಶ್ವಾಸಿಗಳದ್ದು ಕುಟುಂಬದಲ್ಲಿ ಪರಿವರ್ತನೆ ಇರಬೇಕು. ಅದಕ್ಕೆ ಸಂಬಂಧವಾಗಿಯೇ ಇಲ್ಲಿ ಆ ಇಟ್ಟು ಹಾಕಬೇಕು. ಮೂರನೇದು ಆ ನಾವ್ಯದಲ್ಲಿ ವ್ಯತ್ಯಾಸನೇ ಇಲ್ಲ, ವ್ಯತ್ಯಾಸ ಇಲ್ಲ, ಹೊಸದಾಗಿ ಬಂದಿದೆ. ನಾವೇ ಆ ನೋವಾ ಏನು ಮಾಡಿದ್ದಾನೆ, ಲಾಸ್ಟು ಬಾಗಿಲಾಕ್ತಾನೆ, ಮಳೆ ಬರುತ್ತೆ ಮುಂದೆ ಬಾಗಿಲಾಕಿರ್ಬೋದಿಲ್ವ, ಆ ಸಮಯದಲ್ಲಿ ಒಂದು ವ್ಯಕ್ತಿ ಬಂದಿರ್ಬೋದು, ಸ್ಟಾರ್ಟಿಂಗಲ್ಲಿಯೂ ಒಂದು ಪ್ರಾಣಿ ಬಂದಿರ್ಬೋದು. ಆಗ ಎಲ್ಲರಿಗೂ ಊಟ ಒಂದೇ ಊಟನೇ,
ನೀ ಫಸ್ಟ್ ಬಂದೆಲ್ಲ ನಿನಗೆ ಇಷ್ಟು ಕೊಡ್ತೀವಿ, ನೀ ಈಗಲ್ಲ ಇಷ್ಟು ತಿನ್ನು ಅಂದ್ರಲ್ಲ, ಎಲ್ಲರಿಗೂ ಅವರವರು ಅವಶ್ಯಕತೆ ಅನುಸೃತವಾಗಿ ಪಾರಪಕ್ಷ ಭಾಗ ಇದಿಲ್ಲದ ಪಕ್ಷಪಾತ ಇಲ್ಲದ ಎಲ್ಲರೂ ಸಮವಾಗಿ ನೋಡಿ ಕೊಡುವುದು, ಎಲ್ಲರಿಗೂ ಒಂದೇ ಊಟ. ಇದು ನಾವೇ ಇದರಲ್ಲಿ ಯಾವುದು ರೀತಿಯಲ್ಲಿ ಇತ್ತು, ಈಗ ಅನೇಕ ಡೌಟ್ ಇರ್ಬೋದು. ಸಿಂಹ ಇರುತ್ತೆ ಅಲ್ಲಿ, ಹಸು ಇರುತ್ತೆ ಅಲ್ಲಿ, ಕುರಿ ಇರುತ್ತೆ ಅಲ್ಲಿ, ಆಡು ಇರುತ್ತೆ, ಕುದುರೆ ಇರುತ್ತೆ, ಜರಾಬಿ ಎಲ್ಲ ಇರುತ್ತೆ. ಒಂದು ಸಿಂಹ ಮುಂದೆ ಈಗ ಒಂದು ಕುರಿ ಹಾಕ್ಬಿಡಿ ಸೋಂಬಿಡ್ತ ಅದು, ಆಗ ಅಲ್ಲಿ ಏನು ಮಾಡಿಲ್ಲ. ಚೆನ್ನ ನಮ್ಗು ಅರ್ಥ ಆಗಬೇಕು, ದೇವರು ಆದವನ್ನು ಸೃಷ್ಟಿ ಮಾಡಿ ನೋವ ಪ್ರಳಯ ಬಂದು ಆ ನಾವೇದಿಂದ ಜನಗಳು ಪ್ರಾಣಿಗಳೆಲ್ಲ ಹೊರಟ ಬರೋ ತನಕ ಎಲ್ಲರಿಗೂ ಒಂದೇ ಊಟ. ಸಿಂಹನು ಆ ಈ ಹಸು ಹುಲ್ಲು ತಿನ್ನೋರು ಈಗೇನೆ ಹುಲ್ಲು ತಿಂದಿದ್ದು. ಸೊ ಆ ಕಾಲದಲ್ಲಿ ಒಂದು ಹುಲ್ಲಿರೋ ಜಾಗದಲ್ಲಿ ಮೇಯುವಾಗ ಸಿಂಹನು ಮೇಯುತ್ತೆ, ಅಲ್ಲಿ ಕುರಿಯೂ ಇರುತ್ತೆ, ಆಡು ಇರುತ್ತೆ, ಹಸು ಇರುತ್ತೆ, ಎಲ್ಲ ಇರುತ್ತೆ, ಕೋಳಿಯೂ ಇರುತ್ತೆ, ಯಾ ಎಲ್ಲ ಹುಲ್ಲುಗಿಲ್ಲನ ತಿನ್ನೋದು. ಮನುಷ್ಯನು ಹುಲ್ಲು ತಿನ್ನಲ್ಲ, ಅದ್ರ ಬದಲಿ ಅವನು ಏನು ಸೊಪ್ಪು ತಿಂತಾನೆ, ಹಣ್ಣು ತಿಂತಾನೆ, ಕಾಯಿ ತಿಂತಾನೆ, ಕೆಳಗು ತಿಂತಾನೆ, ಎಲ್ಲ ತಿಂತಾನೆ. ಮನುಷ್ಯನ ಮೃಗನು ಎಲ್ಲ ಭಜಿತೀಯರೇನೆ, ಯಾರು ಮಾಂಸ ತಿನ್ನಲ್ಲ. ಆಗ ಈ ನಾವೇ ಬಿಟ್ಟು ಹೊರಗಡೆ ಬಂದ ಮೇಲೆ ದೇವರು ನೋವ ತೊಳೆಯಿತು. ಈ ಕಾಲದಿಂದ ನೀವು ನಾನು ಸೃಷ್ಟಿ ಮಾಡಿರುವ ಎಲ್ಲ ಮೃಗ ಪ್ರಾಣಿಯೇ ನಿನಗೆ ಆಹಾರವಾಗಿ ಕೊಡ್ತೀವಿ ತಿನ್ನಬಹುದು. ಸೊ ಮನುಷ್ಯ ಕೊಟ್ಟಿದ್ದಾನೆ ಮೃಗದ ಕೊಡುತ್ತೆ, ಬೇರೆ ಏನಿಲ್ಲ ವಿಷಯ. ಅದರಲ್ಲಿ ಕೆಳ ಮೃಗಗಳು ಈಗಲೂ ತಿಂತ ಕೆಲ ಮನುಷ್ಯರು ಈಗಲೂ ಜೀತಿಯರನ್ನಾಗಿ ಇದ್ದಾರೆ, ಇಲ್ಲಾಂದ್ರೆಲ್ಲ ವಿಷಯ, ಅದು ನಮ್ದು ಚಾಯ್ಸ್. ಅದೇ ರೀತಿಯ ಹೊರಗಡೆ ಇದೆ ಅಂದರೆ ನಾವೇಕೀಗ ಹೊರಗಡೆ ಇದೆ ಅಂದರೆ ಎಲ್ಲ ಕೊಲ ಮಾಡಿ ರಕ್ತ ತಿಂದು ಮಾಂಸ ತಿಂದೇ ನಡೆಯುವುದು. ಅದೇ ನಾವೇಕಿ ಒಳಗಡೆ ಆಗಿದೆ ಅಂದರೆ ಎಲ್ಲರಿಗೂ ಒಂದೇ ಊಟ. ಆಮೇ ನೋಡಿ ಆ ವ್ಯತ್ಯಾಸ, ಹೋರಾಟ ಬಂದ ಮೇಲೆ ಎಲ್ಲ ಬೇರೆ ಬೇರೆ ಆಯಿತು, ಈಗಲೂ ಅದೇ ರೀತಿಯಾಗಿದೆ. ಕ್ರಿಸ್ತು ಎಂಬ ಶರೀರವಾಗಿರುವ ಸಭೆಗೆ ಒಳಗಡೆ ಎಲ್ಲರೂ ಒಂದೇ ಆಗಿದೆ, ಹೊರಗಡೆ ಎಲ್ಲ ಹೋರಾಟನೂ. ಈ ಹೋರಾಟದಿಂದ ಸಮಾಧಾನ ಬರಬೇಕಾ? ಒಂದೇ ಬಾಗಿಲು, ಆ ಬಾಗಿಲೇ ಕ್ರಿಸ್ತು. ನೋಡಿ ಎಲ್ಲ ರೀತಿಯಾಗಿ ಅದು ನಾವು ಸಾಮ್ಯವಾಗಿ ಹೇಳ್ಬೋದು. ಪರಲೋಕ ರಾಜ್ಯದಕ್ಕೂ ನಾನು ಸಾಮ್ಯವಾಗಿ ಹೇಳ್ತೀನಿ. ಇದು ಒಂದು ಸ್ತ್ರೀ, ಅರ್ಥ ಆಯ್ತಾ? ಸಭೆಯಾಗಿ ಆ ಸ್ತ್ರೀನ ನಾವು ನೋಡ್ಬೋದು. ಅದೇ ಅದು ಸಾಧಾರಣ ಒಂದು ಸ್ತ್ರೀ ಇಟ್ಟಲ್ಲಿ ರೊಟ್ಟಿ ಸುಡೋ ರೀತಿಯಾಗಿ ಅದು ನಾವು ನೋಡ್ಬೋದು. ಇಲ್ಲಾಂದ್ರಲ್ಲ, ಅದು ಆತ್ಮೀಯ ಅರ್ಥವಾಗಿ ನೋಡಿದ್ರೆ ಅದು ಸಭೆ ಪರಲೋಕ ರಾಜ್ಯ ಸಂಬಂಧ ಉಪದೇಶ. ಅದೇ ನಾನು ಹೇಳಿದ್ದು ಈ ಉಪದೇಶ 168 ಗಂಡ ಒಂದು ವಾರದಲ್ಲಿ ಎಷ್ಟು ಸಿಕ್ಕುತ್ತೆ? ಒಂದು ಗಂಡ ಸಿಕ್ಕಿದೆ, ಎಷ್ಟು ಕಮ್ಮಿ ಇಲ್ವಾ? ಅದಕ್ಕೆ ಅನುಸಾರವಾಗಿ ನಾವು ಉಳಿ ಇರುವ ಇಟ್ಟು ಹಾಕ್ಬೋದು. ಮೂರು ಸೇರು ಇಟ್ಟಕ್ಕೆ ಮೂರು ಸೇರು ಉಳಿ ಇಟ್ಟು ಹಾಕಿದ್ದಾರ? ಇಲ್ಲ, ಸ್ವಲ್ಪ ಹಾಕ್ಬೋದು ಅಷ್ಟೇ. ಅದೇ ಇದು ಹಾಕಿ 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 ಒಂದಿನ ಏನಾಗಬೇಕು? ಈ ಪೂರ್ತಿ ಇಟ್ಟು ಮೂರು ಸ್ಟೆಪ್ಪು ದೇವ್ರಿಗೆ ಅನುಸಾರಣವಾಗಿರುವ, ದೇವ್ರು ಇಷ್ಟಪಡುವ ರೀತಿಯಾಗಿರುವ ಇಟ್ಟಾಗಿ ರೂಪಾಂತರ ಆಗಬೇಕು. ಇಲ್ಲಂದ್ರೆ ಕುರಿಯಾಗಿ ಆ ಪ್ರಾಣಿಯಾಗಿ ನಾವು ಮಾರ್ಪು ಒಳಗಡೆ ಬರುವಾಗ ಜಿರಾಫ್ ಆಗಿ ಸಿಂಹವಾಗಿ ಎಲ್ಲ ಬರುತ್ತೆ ನಾವು. ಆಗ ಈ ಪರಲೋಕ ರಾಜ್ಯದ ಇಟ್ಟೆ ಉಪದೇಶ ಕೇಳಿ ಕೇಳಿ ಎಲ್ಲರೂ ಒಂದೇ ರೀತಿಯಾಗಿ ಜೀವನ ಮಾಡಬೇಕು. ಇದರಲ್ಲಿ ವ್ಯತ್ಯಾಸ ಎಂಬುದು ಇಲ್ಲ. ಸೀಮಂತರು ಬಡವರು ಓದಿರೋರು ಓದಾದ್ರೂ ವ್ಯತ್ಯಾಸ ಇರಬಾರದು. ಎಲ್ಲ ಒಂದೇ ರೀತಿಯಾಗಿ ನಾವು ನೋಡಬೇಕು, ಮಾತಾಡಬೇಕು. ಬರೋ ಸೀಮಂತರ ಮನೆಗೆ ಮಾತ್ರ ಹೋಗ್ಬೋದು, ಬರೋ ಸಂಬಂಧಗಳ ಎಲ್ಲರಿಗೂ ಒಂದೇ ರೀತಿಯಾಗಿ ನಾವು ನೋಡಬೇಕು. ಇದೇ ನಾವೇ ಒಳಗಡೆ ಆಗಿರೋ ವಿಷಯ. ಅದೇ ನಾನು ಹೇಳಿದ್ದು ಸಭೆ ಕೊಳಗಡೆಯು ಸಭಾ ಜೀವನದಲ್ಲಿರುವ ಎಲ್ಲ ಕುಟುಂಬದಲ್ಲಿಯೂ ಈ ರೀತಿಯಲ್ಲಿ ನೋಡಿದರೆ ಕರೆಕ್ಟ್ ಆಯಿತು. ನಾವು ಒಂದು ಕಿಡಕಿ ನೋಡಿ ಆಯಿತು, ನಾವೇಕಿ ಬಾಗಿಲು ನೋಡಿ ಆಯಿತು, ರಾಳ ಹಾಕುವುದು ನೋಡಿ ಆಯಿತು, ತಿರುಗೇನು ನೋಡಿದೆ, ಅದಕ್ಕೂ ಮೂರು ಚಪ್ಪು ಇದೆ, ಇಲ್ಲಾಂದ್ರೆ ಮೂರು ಅಂತಸ್ತು ಇದೆ,
ಮೂರು ಭಾಗ ಇದೆ ಇದೆಲ್ಲ ನೋಡಿ ಆಯ್ತು ಈಗ ಅದರಲ್ಲಿ ಏನಿದೆ ರೂಮ್ಗಳಿದೆ ಅರೆಗಳಿದೆ ಸೊ ಅದರಲ್ಲಿ ಬೇರೆ ಬೇರೆ ಕೋಣೆಗಳಿತ್ತು ಕೋಣೆಗಳ ಬಗ್ಗೆ ನಾವು ನೋಡಬೇಕಾಗಿದೆ ಅದು ಇದಕ್ಕೆ ಸಂಬಂಧವಾಗಿರುವ ವಿಷಯಗಳೇ ಎಲ್ಲ ಮೃಗಕ್ಕೂ ಒಂದೇ ರೀತಿಯಾಗಿರೋ ಕೋಣೆ ಮಾಡುವುದು ಸಾಧ್ಯ ಅಲ್ವಾ ಜಿರಾಫಿ ಅದು ಕೋಣೆಯ ಇಲಿದ ಕೋಣೆ ಒಂದಾಗಿರ್ಬೋದಾ ಇಲ್ಲ ಅದು ಉಲ್ಟೆ ಆಗಿದೆ ಅಂದ್ರೆ ಇಲಿದ ಕೋಣೆಯಲ್ಲಿ ಏನೊಂದು ರೀತಿಯಾಗಿ ಜಿರಾಫ್ ಹಾಕಬೇಕು ಹಾಗೆ ಇಲಿ ಜಿರಾಫ್ ಕೋಣೆಯಲ್ಲಿ ಇರಬಹುದು ಸಮಸ್ಯೆ ಏನಿಲ್ಲ ಈ ರೀತಿಯಾಗಿ ಅದಾದ ಪ್ರಾಣಿ ಮೃಗ ಸಂಬಂಧವಾಗಿ ಅದಕ್ಕೆ ಕೋಣೆಗಳಿರಬೇಕು ಇದು ನಾವು ಆತ್ಮೀಯ ಜೀವನವಾಗಿ ನೋಡೋದಂದ್ರೆ ನಾವು ನೋಡಿದ್ವಿ ನಾವೇ ಎಂಬುದು ಒಂದು ವ್ಯಕ್ತಿ ಒಂದು ಹೃದಯ ಇಲ್ಲಂದ್ರ ಸಭೆ ಆ ವಿಷಯವಾಗಿ ನಾವು ನೋಡೋದಂದ್ರೆ ಅದರಲ್ಲಿ ಇರುವ ಕೆಲವು ವಿಷಯಗಳು ನೋಡಿ ಎಲ್ಲ ಯಾವುದು ದೊಡ್ಡದು ಚಿಕ್ಕದು ಯಾರಾಗಿರಲಿ ಊಟ ಒಂದೇ ಊಟ ಅಲ್ವಾ ನಾವೇ ಕೆಳಗಡೆ ಒಂದೇ ಊಟ ಆಯ್ತು ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಯಲ್ಲಿ ಯಾರಾಗಿರಲಿ ವಿಶ್ವಾಸದಲ್ಲಿ ದೊಡ್ಡವನು ಚಿಕ್ಕವನು ಯಾರಾಗಿರಲಿ ನಮ್ಮ ಜೀವನ ಪರಿವರ್ತನೆ ಮಾಡುವುದು ನಮ್ಮಿಂದ ದೇವರು ಕೆಲ ವಿಷಯಗಳು ನಮ್ಮ ಕೈ ಮುಖಾಂತರ ಮಾಡುವುದು ಆ ಮಾಡಿಸಿರುವುದು ಎಲ್ಲ ಒಂದೇ ವ್ಯಕ್ತಿ ಅವರ ಆತ್ಮ ಬೇರೆ ಬೇರೆ ಆತ್ಮ ಇಲ್ಲ ಬೇರೆ ಬೇರೆ ಊಟ ಇಲ್ಲ ಇಲ್ಲಿ ನಾವದಲ್ಲಿ ಎಲ್ಲರಿಗೂ ಒಂದೇ ಊಟ ಬೇರೆ ಬೇರೆ ಪ್ರಾಣಿಗಳು ಇಲ್ಲಿ ಅದಾದ ವ್ಯಕ್ತಿಗಳದು ವಿಶ್ವಾಸ ಬೆಳವಣಿಗೆ ಅನುಸಾರವಾಗಿ ದೇವರು ಅವ್ರ ಮುಖಾಂತರ ಅವ್ರ ಬೆಳವಣಿಗೆ ಇಲ್ಲ ಅವ್ರ ಮುಖಾಂತರ ಏನು ವಿಷಯ ಎಲ್ಲ ಮಾಡಬೇಕು ಅದಕ್ಕನುಸಾರವಾಗಿ ಆ ಒಂದೇ ಊಟ ಜಾಸ್ತಿ ಕಮ್ಮಿ ಮಾಡೋ ರೀತಿಯಾಗಿ ಇಲ್ಲಿ ಒಂದೇ ಪವಿತ್ರ ಆತ್ಮ ಬೇರೆ ಬೇರೆ ವಿಷಯ ಮಾಡು ನಾವು ನೋಡ್ಬೋದು ಇದು ನೋಡಿದ್ರೆ ಒಂದನೇ ಕೊರಿಂಥ್ಯರ 12ನೇ ಅಧ್ಯಾಯ 7ನೇ ವಾಕ್ಯದಿಂದ ಈ ವಿಷಯ ನಮಗೆ ಅರ್ಥ ಆಗುತ್ತೆ ಪವಿತ್ರಾತ್ಮನ ಪ್ರಕಟನೆಯು ಪ್ರತಿಯೊಬ್ಬರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ ಹೇಗೆಂದರೆ ಒಬ್ಬನಿಗೆ ಆತ್ಮನ ಮೂಲಕ ಜ್ಞಾನವಾಕ್ಯವು ಒಬ್ಬನಿಗೆ ಅದೇ ಆತ್ಮನಿಗೆ ಅನುಗುಣವಾಗಿ ತಿಳುವಳಿಕೆಯ ವಾಕ್ಯವು ಬೇರೊಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು ಮತ್ತೊಬ್ಬನಿಗೆ ಆತ್ಮನಿಂದಲೇ ರೋಗಗಳನ್ನು ವಾಸಿ ಮಾಡುವ ಬರಗಳು ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ಬರಗಳು ಇನ್ನೊಬ್ಬನಿಗೆ ಪ್ರವಾದನೆಯ ಬರವು ಮತ್ತೊಬ್ಬನಿಗೆ ಆತ್ಮನನ್ನು ವಿವೇಚಿಸುವ ಬರವು ಇನ್ನೊಬ್ಬನಿಗೆ ವಿವಿಧ ಭಾಷೆಗಳನ್ನು ಆಡುವ ಬರಗಳು ಮತ್ತೊಬ್ಬನಿಗೆ ಭಾಷೆಗಳ ಅರ್ಥವನ್ನು ಹೇಳುವ ಬರವು ಕೊಡಲ್ಪಟ್ಟಿದೆ ಆದರೆ ಈ ಎಲ್ಲಾ ಕಾರ್ಯಗಳನ್ನು ಮಾಡುವ ಆ ಒಬ್ಬ ಆತ್ಮನೇ ತನ್ನ ಚಿತ್ತ ಅನುಸಾರವಾಗಿ ಒಬ್ಬೊಬ್ಬನಿಗೆ ಹಂಚಿಕೊಡುತ್ತಾನೆ ಎಲ್ಲರದ ಅವ್ರದ ಅವಶ್ಯಕತೆ ಅನುಸಾರವಾಗಿ ಒಂದೇ ಆತ್ಮನೇ ವಿಷಯ ಮಾಡುವುದು ಆ ರೀತಿಯಲ್ಲಿ ಹೇಳುವಾಗ ನಾವೇ ರೀತಿಯಲ್ಲಿ ಹೇಳುವಾಗ ಒಬ್ಬೊಬ್ಬನಿಗೆ ಅವನವನದು ಒಟ್ಟಾಸಿಗೆ ಅನುಸಾರವಾಗಿ ಅವನಿಗೆ ಊಟ ಕೊಡಲ್ಪಟ್ಟಿದೆ ಕೊಟ್ಟರು ಊಟ ಎಲ್ಲರಿಗೂ ಒಂದೇ ಊಟ ಅದು ಅವನದು ಬೆಳವಣಿಗೆ ಅನುಸಾರವಾಗಿ ಅವಶ್ಯಕ ಅನುಸಾರವಾಗಿ ಕೊಡ್ತಾರೆ ಊಟ ಒಂದೇ ಊಟ ಇಲ್ಲಿ ಅವ್ರದ ಒಂದು ಪ್ರಯೋಜನಕ್ಕಾಗಿ ಆತ್ಮೀಯ ಬೆಳವಣಿಗೆ ಅನುಸಾರವಾಗಿ ಬೇರೆ ಬೇರೆ ವರಗಳು ಹಾಗೆ ಮಾಡುವ ಆತ್ಮ ಒಂದೇ ಬೇರೆ ಬೇರೆ ಆತ್ಮ ಅಲ್ಲ ಒಂದು ವೇಳೆ ದೇವರು ನಿಮಗೆ ಒಳ್ಳೆ ಸೌಖ್ಯ ಕೊಡು ಬರ ಕೊಟ್ಟಿದ್ದಂದ್ರೆ ಅದರಲ್ಲಿ ಅನೇಕರಿಗೆ ಸೌಖ್ಯ ಕೊಡ್ಬೋದು ಇಲ್ಲ ಪ್ರಬೋಧನ ಬೋಧಿಸುವ ಬರ ದೇವರು ಕೊಟ್ಟಿದೆ ಅಂದ್ರೆ ನೀವು ಬೋಧನೆ ಮಾಡಬಹುದು ಅದ್ಭುತ ಮಾಡೋದು ಕೊಟ್ಟಿದ್ರೆ ಅದು ಮಾಡಬಹುದು ಅಯ್ಯೋ ನಾ ಅದ್ಭುತ ಮಾತೆಲ್ಲ ಮಾಡಿದ್ವಿ
ಮಾಡ್ತೀವಿ ನನಗಿನ್ನು ಅನ್ಯ ಭಾಷೆ ಇಲ್ಲಲ್ವಾ ಯೋಚನೆ ಮಾಡಬೇಡ ನಿಮಗೆ ಇದು ಸಾಕು ಈ ಹುಲ್ಲು ತಿನ್ನು ಇದು ನಿಮ್ಮ ಶರೀರ ಬಲವರಿಗೆ ಅವಶ್ಯಕ ಆಗಿ ಇದೆ ಅದು ಬೇಡ ಇಲ್ಲಿ ಮುಂದೆ ಮೂರು ಹುಲ್ಲು ಹಾಕುವುದು ಸಿಂಹ ಮುಂದೆ ಹತ್ತು ಕೆ ಜಿ ಹುಲ್ಲು ಹಾಕ್ತಾರೆ ಒಂದು ವೇಳೆ ಎಲಿ ಹತ್ತು ಕೆ ಜಿ ಎಲಿ ಮುಂದೆ ಹತ್ತು ಕೆ ಜಿ ಹುಲ್ಲಾಕಿ ಸಿಂಹ ಮುಂದೆ ಮೂರೇ ಮೂರು ಹುಲ್ಲು ಹಾಕಿದಂದ್ರೆ ಏನಾಗುವುದಾಯ್ತು ಸಿಂಹ ಈ ಮೂರೇ ಹುಲ್ಲು ಸಿಕ್ಕಿದ್ದಪ್ಪ ನಮ್ಗೆ ತಿಂದು ಪೊಟ್ಟಾಸಿಯಲ್ಲಿ ಅವನು ಕೊರಲೆಲ್ಲ ಹೋಗಿ ಆ ಸಿಂಹ ಸತ್ತೇ ಹೋಗುತ್ತಾನೆ ಇಲ್ಲಿ ಹತ್ತು ಕೆ ಜಿ ಹುಲ್ಲು ತಿಂದು 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 ಅವನು ಹೊಟ್ಟೆ ದೊಡ್ಡದಾಗಿ ಹೊಡೆದಾದು ಸತ್ತೋಗುತ್ತೆ ಆಗ ಮತ್ತೆ ಇಬ್ಬರಿಗೂ ನಾಶನೇ ಇಬ್ಬರಿಗೂ ನಾಶ ಅದೇ ವಿಷಯ ದೇವರು ನಮಗೂ ಕೊಟ್ಟಿರುವ ಕೃಪಾ ವರದಲ್ಲಿ ನಾವು ನಿಲ್ಲಬೇಕು ಇಲ್ಲದ ವಿಷಯದಲ್ಲಿ ನಾವು ಕೈ ಹಾಕಿ ಅದೂ ತಿಂದು ಇದೂ ತಿಂದು ಲಾಸ್ಟ್ಲ ನಾಶ ಆಗುತ್ತೆ ಇಲ್ಲಿ ಹತ್ತು ಕೆ ಜಿ ಹುಲ್ಲು ತಿನ್ನೋದಿಲ್ಲ ಇಲ್ಲಂದ್ರೆ ಕೊಟ್ಟಿರುವ ವರ ಯೂಸ್ ಮಾಡ ಸಿಂಹ ಮೂರೆ ಹುಲ್ಲು ತಿಂದು ಹಸಿಯಲ್ಲಿ ತೀರೋಗುತ್ತೆ ಅದೇ ರೀತಿ ನಾವು ಉಪಯೋಗಿಸಿಲ್ಲಾದ ಇಲ್ಲಂದ್ರೆ ಐದು ಸಿಕ್ಕಿ ಹತ್ತು ಮಾಡಿದ್ರು ಮೂರು ಸಿಕ್ಕಿ ಆರು ಮಾಡಿದ್ರು ಒಂದು ಸಿಕ್ಕ ಎರಡು ಮಾಡಬೇಕಾಯಿತು ಆಗ ಅವನಿಗೇನು ಮಾಡಿಲ್ಲ ಅಲ್ಲಿ ಭಾಷೆ ಆ ರೀತಿಯ ಸೊ ನಾವೆಲ್ಲರೂ ಅವರವರದು ವಿಷಯದಲ್ಲಿ ದೇವರು ಕೊಟ್ಟಿರೋ ಕೃಪಾ ವರದಲ್ಲಿ ನಾವು ಜೀವಿಸ್ಬೇಕು ಅದೇ ಮಾಡಬೇಕು ಅದೇ ದೇವರು ಅವರವ್ರ ಜೀವನದಲ್ಲಿ ಕೊಟ್ಟಿರುವ ಕರ್ತವ್ಯ ಎಲ್ಲರಿಗೂ ಒಂದೇ ವಿಷಯ ಅಲ್ಲ ಚೆನ್ನಾಗಿ ಅರ್ಥ ಮಾಡಬೇಕು ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡಬೇಕು ಎಲ್ಲಿ ಕೊಟ್ಟಿಲ್ಲ ಅದು ಅವರವರದ್ದು ಬೆಳವಣಿಗೆಗೆ ಆಗಿ ಕೊಡುವ ಪವಿತ್ರಾತ್ಮ ಒಂದೇ ಅದನ್ನು ಮಾತಾಡಬೇಕು ಒಂದು ವೇಳೆ ಇಲ್ಲಿ ಸಿಂಹನ ನೋಡಿ ನೋಡಿ ಅದು ಹತ್ತು ಕೆ ಜಿ ಹುಲ್ಲು ತಿಂತಪ್ಪ ನನಗೆ ಮೂರಲ್ಲಿ ಸಿಕ್ಕೋದು ಅನ್ನೋದು ಅದು ತಿನ್ನಕ್ಕೆ ಹೋಗಿದ್ರೆ ಏನಾಗುತ್ತೆ ವಿಷಯ ಅದಕ್ಕೆ ನಾನು ಅದೇ ಎಕ್ಸಾಂಪಲ್ ಸಾಮಾನ್ಯವಾಗಿ ನಮಗೆ ಎಷ್ಟು ತಿನ್ನಕ್ಕಿದೆ ಅಷ್ಟು ತಿನ್ನಬೇಕು ಇನ್ನೊಬ್ಬರು ಮೂರು ಪ್ಲೇಟ್ ತಿಂತಾನೆ ಬಿರಿಯಾನಿ ನನಗೆ ಅರ್ಧ ಅದನ್ನ ತಿನ್ನಕ್ಕೆ ಸಾಕಪ್ಪ ಅದು ಸಾಧ್ಯವಾಗುತ್ತೆ ಅಂತ ಯೋಚನೆ ಮಾಡಬೇಡ ಅದೇ ಸಾಕು ನಮ್ಗೆ ಶರೀರ ಬೆಳವಣಿಗೆ ಅವರವರದು ಅವಶ್ಯಕ ಅನುಸರಣವಾಗಿ ನಾವು ತಿನ್ನಬೇಕು ಅದೇ ರೀತಿಯಾಗಿ ಆತ್ಮೀಯ ವಿಷಯಗಳು ಸರಿ ಈಗ ತಿಂದಾಯಿತು ಇದಕ್ಕೆ ಫಲ ಬೇಕಿಲ್ವ ಅದು ಅವರವರದು ವಿಷಯದಲ್ಲಿ ಯಾರಿಗೂ ಏನಿಲ್ವೋ ಸಮಾಧಾನ ಇರುತ್ತೆ ಆಗ ಪ್ರೀತಿ ಇರಲ್ಲ ಪ್ರೀತಿ ಇರುತ್ತೆ ವಿಚಾರತೆ ಇರಲ್ಲ ಸೊ ಅದಾದ ವಿಷಯದಲ್ಲಿ ಅವರು ಈ ತಿನ್ನೋದಕ್ಕೆ ಅನುಸರಣವಾಗಿ ಫಲ ಕೊಡಬೇಕು ಅದು ನೋಡಬೇಕಂದ್ರೆ ಗಲಾತಿಯ ಪುಸ್ತಕ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ನಾವು ನೋಡುವಾಗ ಅದು ಗೊತ್ತಾಗುತ್ತೆ ಆತ್ಮನ ಫಲವು ಏನಂದ್ರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ವಿನಯ ಸದ್ಗುಣ ನಂಬಿಕೆ ಸಾತ್ವಿಕತ್ವ ಮಿತವ್ಯಯ ಇಂಥವುಗಳಿಗೆ ವಿರೋಧವಾಗಿ ನ್ಯಾಯ ಪ್ರಮಾಣವಿಲ್ಲ ಇದು ಪವಿತ್ರಾತ್ಮದ ಫಲಗಳು ಅದಕ್ಕೆ ಭಾವನೆ ಅರ್ಥ ಆಯ್ತು ಒಳ ಇರೋ ನಮ್ಮಲ್ಲಿ ಈ ಫಲ ಇದರಲ್ಲಿ ಯಾವುದು ನಮ್ಮಲ್ಲಿ ಇಲ್ಲ ಅದು ಫಲವಾಗಿ ಬರಬೇಕು ಪ್ರೀತಿ ಇರ್ಬೋದು ವಿನಯತೆ ಇರ್ಬೋದು ಸಾಧ್ವಿಕತೆ ಇರ್ಬೋದು ಬೇರೆ ಕೆಲವರು ಇರಲ್ಲ ಬೇರೆಯವರಲ್ಲಿ ಅದೆಲ್ಲ ಇರ್ಬೋದು ಇನ್ನೊಂದು ಇರಲ್ಲ ಯಾವುದು ನಮ್ಮಲ್ಲಿ ಇಲ್ವೋ ಅದು ಫಲವಾಗಿ ಬರಬೇಕು ಅದಕ್ಕೆ ಅನುಸಾರವಾಗಿನೇ ಯಾವುದು ಊಟ ಕೊಟ್ಟಿದ್ರೆ ಈ ಫಲ ಸಿಕ್ಕಿದ್ರೆ ದೇವ್ರಿಗೆ ಗೊತ್ತು ಸೊ ಅದಕ್ಕೆ ಅನುಸಾರವಾಗಿಯೇ ನಮಗೆ ಕೃಪಾವರನು ಆಮೇನ್ ಏನ ಅರ್ಥ ಆಗುತ್ತೆ ಯಾಕೆಂದ್ರೆ ಕೊಡುವರು ಪವಿತ್ರ ನಾವೆಲ್ಲ ಅನೇಕ ಜಾಗದಲ್ಲಿ ನಾವು ಕೊಡುವರು ಅದೇ ತಪ್ಪಾಗ ಅದು ನಾನು ಹೇಳಿಲ್ವ ಒಬ್ಬರೇ ಮಾಡಿದ ದೋಷ ಈ ರೀತಿಯಾಗಿ ನಾವು ಮಾಡುವ ಆಗ ಎಲ್ಲ ರೀತಿಯಾಗಿರೋ ಮೃಗ ಪ್ರಾಣಿಗಳೆಲ್ಲ ಹಕ್ಕಿಗಳೆಲ್ಲ ನಾವೇ ಕೊಳಗಡೆ ಇರುವಾಗ ಶಾಂತಿ ಸಮಾಧಾನವಾಗಿಯೇ ಯಾವುದು ಸೆಕ್ಷನ್ ಆಗಿರಲಿ ಯಾವುದು ಫ್ಲೋರ್ ಆಗಿರಲಿ ಯಾವುದು ಅಂತಸ್ತಾಗಿರಲಿ ಅದಕ್ಕೂ ಯಾವುದು
समस्या डाउट ऐन वे चेन आग यूरण बरतो नवे बिटू आवेन रत सो मांस तुम आ रीति आगत अद नावे वरगड़े नाबार चर्थ आगे आत्म नावे वरगड़े नागू वे ऊट तीन ಎಷ್ಟು ತಿಂತಾನೋ ಎಂಬುದು ವಿಷಯ ಅಲ್ಲ ಯಾವುದು ಕೃಪಾವರ ಇದೋ ನಮಗೆ ವಿಷಯ ಅಲ್ಲ ಇರುವ ಕೃಪಾವರದಲ್ಲಿ ನಾವು ನಂಬಿಗಸ್ತನಾಗಿ ಆ ರೀತಿಯಾಗಿ ಜೀವನ ಮಾಡುವಾಗ ನಮ್ಮಲ್ಲಿ ಇರುವ ಕೊರತೆಯಾಗಿರುವ ಫಲ ಕಾರಣ ಆ ರೀತಿಯಾಗಿ ಬರುವಾಗ ಏನಾಗುತ್ತೆ ಆ ಮೂರು ಸೇರಿಟ್ಟ ಪೂರ್ತಿಯಾಗಿ ಆಮೆನ್ ಪರಲೋಕಕ್ಕೆ ಸಾಮ್ಯವಾಗಿ ಹೇಳಿರುತ್ತಾರೆ ಅದೇ ವಿಷಯನ ನಾವು ನಾವೇ ಇರೋದು ನಾವೇ ಎಂಬುದು ಸಭೆಗೆ ಸಮಾನ ನೋಡಿ ನಾವೇ ಎಂಬುದು ವ್ಯಕ್ತಿ ಜೀವನಕ್ಕೆ ಸಮಾನ ಎಷ್ಟು ಕ್ಲೀನ ದೇವರು ಮಾಡಿರೋ ಒಂದೊಂದು ನಮ್ಮ ಕ್ರಿಸ್ತೀಯ ಜೀವನ ಮುಗಾದರವಾಗಿ ನೋಡಿದ್ರೆ ಪರ್ಫೆಕ್ಟ್ ದೇವರು ಯಾವುದೋ ಇಂಪರ್ಫೆಕ್ಟ್ ಆಗಿ ಮಾಡೋ ದೇವರಲ್ಲ ಎಲ್ಲ ಪರ್ಫೆಕ್ಟ್ ಆಗಿ ಮಾಡುವ ದೇವರು ಆ ನಾವು ಈ ಸಿಕ್ಕುವ ದೇವರದು ಫಲರಾಜಿಗೆ ಸಮಾನವಾಗಿರೋ ಇಟ್ಟು ತಿಂದು ನಾವು ಪೂರ್ತಿ ಏನಾಗಬೇಕು ದೇವರಕ್ಕೆ ಬೇಕಾಗಿರೋ ಉಳಿಯಾಗಿರೋ ಇಟ್ಟಾಗಿ ರೂಪಾಂತರ ಆಗಬೇಕು ಯಾಕೆ ನಮ್ಮ ಕೊಡೋ ಊಟ ಎಲ್ಲ ಪವಿತ್ರಾತ್ಮ ಕೊಡ್ತಾರೆ ಅವರಲ್ಲಿ ಏನಿಲ್ಲ ಪಾದಪಕ್ಷ ಎಂಬುದು ನಮ್ಮಲ್ಲಿ ಅದು ಇರಬಾರ ಆಮೆನ್ ಇದೇ ನಾವೇ ವಿಷಯ